Yes, in a Mundin Sudigogana, Male Suddi, Karavali Mate, Malnadali, Male Munduarita, Inu Erdina, Male Jorak, Barbohudu, on the Lekachara, Inadway, Malay Indagi, Dattavagi, Monjo, our Hida Parinama, Chikmangaluru Jileya, Moodugere Talukina, Charmadi Ghat Nalli, Eradu Bussugala, Sarkari Bussugala Naduve, Accident Agide. Ibaru Chalakara, Kalagalage, Tivravagi, Gaya Agidu, Ibranu Kuda, Mangaluru Aspatrege, Dakal Madalagitu. Adadmele Apagatakide, Busnalli Sumaru 80ಕ್ಕೂ ಹೆಚ್ಚು ಜನ ಪ್ರವಾಸಿಗರಿದ್ದರು. ಅಪಘಾತಕ್ಕೆ ರಸ್ತೆ ಕಾಮಗಾರಿ ಕಾರಣ ಅಂತ ಹೇಳಲಾಗ್ತಾ ಇದೆ. 2019 ರಲ್ಲಿ ಕುಸಿದಿದ್ದ ರಸ್ತೆ ಕಾಮಗಾರಿ ಇನ್ನೂ ಕೂಡ ಪೂರ್ಣ ಆಗದೇ ಇರೋದ್ರಿಂದ ಈ ಒಂದು ಆಕ್ಸಿಡೆಂಟ್ ಆಗಿದೆ. ಕಾಮಗಾರಿಯನ್ನು ಕೂಡಲೇ ಮುಗಿಸುವಂತೆ ಚಾಲಕರು ಅಲ್ಲಿದ್ದ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಪಘಾತಕ್ಕೆ ಚಾರ್ಮಾಡಿ ಘಾಟಿಯ ಮಂಜು ಕೂಡ ಕಾರಣ. ದಟ್ಟ ಮಂಜು ಆವರಿಸಿದ್ದ ಮಳೆಯಿಂದಾಗಿ ದಟ್ಟ ಮಂಜು ಆವರಿಸಿತ್ತು. ಹಾಗಾಗಿ ಹಡಿದೂರದಲ್ಲಿದ್ದರೂ ಕೂಡ ಯಾರೂ ಕಾಣ್ತಾ ಇರಲಿಲ್ಲ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪರಿಣಾಮ ಚಾರ್ಮಾಡಿ ಘಾಟ್ನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿ ಸುಮಾರು 10 ಕಿಲೋಮೀಟರ್ ಟ್ರಾಫಿಕ್ ಆಗಿತ್ತಂತೆ. ಜನ ಪರದಾಡಿದ್ರು, ತುಂಬ ಜನ ನಡ್ಕೊಂಡು ಹೋದರು, ಇದು ವಾಹನದಲ್ಲಿ ಇದ್ದಂಥವ್ರು ಒಟ್ಟಿನಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದ್ರು. ಈ ನಡುವೆ ಮಂಗಳೂರು ಸುತ್ತಮುತ್ತ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರೋದ್ರಿಂದ ಬೆಳ್ತಂಗಡಿ ಸಮೀಪದ ಗಡಾಯಿ ಕಲ್ಲು ಚಾರಣ ಪ್ರದೇಶಕ್ಕೆ ತಾತ್ಕಾಲಿಕ ನಿಷೇಧವನ್ನು ಕೂಡ ಹೇರಲಾಗಿದೆ. ಮತ್ತೊಂದು ಕಡೆ ಉಡುಪಿ ಜಿಲ್ಲೆಗೆ ನಮಗೆ SDRF ತಂಡ ಬೇಕು ಅಂತ ಜಿಲ್ಲಾಧಿಕಾರಿಯವರು ಮನವಿಯನ್ನು ಮಾಡಿದ್ದಾರೆ. ಸಾಕಷ್ಟು ಅವಾಂತರ ಆಗ್ತಾ ಇದೆ. ಹೀಗಾಗಿ ನಮಗೆ SDRF ತಂಡ ಕಳಿಸಿ ಅಂತ ಉಡುಪಿ ಜಿಲ್ಲಾಧಿಕಾರಿ ಮನವಿಯನ್ನು ಮಾಡಿದೆ ಸರ್ಕಾರಕ್ಕೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಕೂಡ ಮಳೆ ತುಂಬ ಜೋರು ಮಳೆ ಆಗ್ತಾ ಇದೆ. ಮರ ಬಿದ್ದು ಯುವಕರು ಸಾವನ್ನಪ್ಪಿದ್ದಾರೆ. ಗುಡ್ಡ ಕುಸಿದಕ್ಕೆ ಮಹಿಳೆಯೊಬ್ಬರು ಬಲಿಯನ್ನು ಆಗಿದ್ದಾರೆ. ಇನ್ನು ಸೊ ಸಹಜವಾಗಿಯೇ ಸಿಕ್ಕಾಪಟ್ಟೆ ಮಳೆ ಆಗ್ತಿರೋದ್ರಿಂದ ಶಾಲಾ ಕಾಲೇಜುಗಳಿಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ರಜೆಯನ್ನು ಮುಂದುವರಿಸಲಾಗಿದೆ. ನೋಡೋಣ, ಸಂಡೇ ಬಳಿಕ ಮಳೆ ಕಡಿಮೆ ಆಗಬಹುದು. ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಡ್ಯಾಮ್ಗಳಿಗೆ ನೀರು ಬರ್ತಾ ಇದೆ. ಕರಾವಳಿ ಮತ್ತು ಮಲೆನಾಡಲ್ಲಿ ಮಳೆ ಆದರೆ ಮಾತ್ರ ಡ್ಯಾಮ್ಗಳಿಗೆ ನೀರು ಬರುತ್ತೆ. ಡ್ಯಾಮ್ಗಳು ಬೇಗ ತುಂಬ್ತವೆ, ಇಲ್ಲಾಂದರೆ ಮತ್ತೆ ಬರಗಾಲವನ್ನು ಅನುಭವಿಸಬೇಕಾಗುತ್ತೆ. ಸದ್ಯಕ್ಕೆ ಕರಾವಳಿ ಮತ್ತು ಮಲೆನಾಡಲ್ಲಿ ಮಾತ್ರ ಮಳೆ ಆಗ್ತಾ ಇದೆ. ಬೇರೆ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಮಳೆ ಆಗ್ತಾ ಇಲ್ಲ. ಸೊ ಇನ್ನು 15 ದಿನ ನೋಡಿಕೊಂಡು ಒಂದು ವೇಳೆ ಮಳೆ ಕಡಿಮೆ ಪ್ರಮಾಣದಲ್ಲಾದರೆ ಉತ್ತರ ಕರ್ನಾಟಕ ಮತ್ತು ಬೆಂಗಳೂರು ಭಾಗದಲ್ಲಿ ಬರಪೀಡಿತ ಬರ ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು ರಾಜ್ಯ ಸರ್ಕಾರ. ಇನ್ನೂ ಒಂದು 15 ದಿನ ವೆಯ್ಟ್ ಮಾಡೋಣ ಅಂತ ಕಾಯ್ತಾ ಇದ್ದಾರೆ. ನೋಡೋಣ, ಎಲ್ಲ ಭಾಗದಲ್ಲೂ ಮಳೆ ಆಗುತ್ತಾ ಇಲ್ಲ ಬರಗಾಲ ಬರದ ಛಾಯೆ ಆವರಿಸುತ್ತಾ ಕರ್ನಾಟಕಕ್ಕೆ ಅನ್ನೋದನ್ನ ವೆಯ್ಟ್ ಮಾಡೋಣ.